ಗಮನಿಸಿ, ಇಲ್ಲಿ ನಡೀತಾ ಇದ್ದ ಒಂದಿಷ್ಟು ವಾಕ್ಯಗಳಿವೆ, ಹಿಂದೆ ನಡೀತಾ ಇದ್ದ ಕ್ರಿಯೆಗಳ ಬಗ್ಗೆ. ಒಂದು, ನಾನು ನಡೆದು ಬರ್ತಾ ಇದ್ದೆ, ನಾನು ಬರುತ್ತಿದ್ದೆ ಅಂದರೆ ಬರ್ತಾ ಇದ್ದೆ. ನಾನು ಐ ಇದ್ದೆ ವಾಸ್, ಬರ್ತಾ ಇದ್ದೆ ಐ ವಾಸ್ ಕಮಿಂಗ್, ನಡೆದು ಆನ್ ಫೂಟ್, ಐ ವಾಸ್ ಕಮಿಂಗ್ ಆನ್ ಫೂಟ್. ಅಷ್ಟು ಹೊತ್ತಿಗೆ 6 ಗಂಟೆ ಆಗಿತ್ತು, ಅಷ್ಟು ಹೊತ್ತಿಗೆ ಇಟ್ ವಾಸ್ ಆಗಿತ್ತು ಅಂತ ಹೇಳಲಿಕ್ಕೆ ಇಟ್ ವಾಸ್ 6 o'clock ದೆನ್, ಅಥವಾ ಇಟ್ ವಾಸ್ 6 o'clock ಎಟ್ ದ್ಯಾಟ್ ಟೈಮ್. ಓಕೆ, ಅವಳು ಬಸ್ನಲ್ಲಿ ಕುಳಿತುಕೊಂಡಿದ್ದಳು, ಅವಳು ಇದ್ದಳು ಶಿವಾಸ್, ಕುಳಿತುಕೊಂಡಿರು ಶಿವಾಸ್ ಸಿಟ್ಟಿಂಗ್ ಇನ್ ಎ ಬಸ್. ಅವಳೊಂದು ಬಸ್ನಲ್ಲಿದ್ದು ಶಿವಾಸ್ ಸಿಟ್ಟಿಂಗ್ ಇನ್ ಎ ಬಸ್. ಮಳೆ ಜೋರಾಗಿ ಬರ್ತಾ ಇತ್ತು. ಮಳೆಗೆ ಯಾವತ್ತು ಸೆಂಟೆನ್ಸ್ ಇಟ್ನಿಂದ ಸ್ಟಾರ್ಟ್ ಮಾಡ್ತೇವೆ? ಇಟ್ ವಾಸ್ ರೈನಿಂಗ್, ಇಟ್ ವಾಸ್ ರೈನಿಂಗ್ ಹೆವಿಲಿ. ಓಕೆ, ಮಳೆ ಜೋರಾಗಿ ಬರ್ತಾ ಇತ್ತು. ಬಸ್ ವೇಗವಾಗಿ ಹೋಗ್ತಾ ಇತ್ತು, ಬಸ್ ಹೋಗ್ತಾ ಇತ್ತು, ಬಸ್ ವಾಸ್ ಗೋಯಿಂಗ್ ವೆರಿ ಫಾಸ್ಟ್. ಓಕೆ, ನಾನು ಬೈಕ್ನಲ್ಲಿ ಹೋಗ್ತಾಯಿದ್ದೆ, ನಾನು ಹೋಗ್ತಾಯಿದ್ದೆ ಐ ವಾಸ್ ಗೋಯಿಂಗ್, ನಾನು ಇದ್ದೆ ಐ ವಾಸ್ ಹೋಗ್ತಾ ಗೋಯಿಂಗ್ ಬಸ್ ಬೈ ಬೈಕ್, ಐ ವಾಸ್ ಗೋಯಿಂಗ್ ಬೈ ಬೈಕ್. ನನ್ನ ಅಂಗಿ ಒದ್ದೆ ಆಗ್ತಾ ಇತ್ತು, ಯಾವುದರಿಂದ? ಮಳೆಯಿಂದಾಗಿ. ಮೈ ಶರ್ಟ್ ವಾಸ್ ಗೆಟಿಂಗ್ ವೆಟ್, ಒದ್ದೆ ಆಗುವುದು. ಮೈ ಶರ್ಟ್ ವಾಸ್ ಗೆಟಿಂಗ್ ವೆಟ್. ನನ್ನ ಮೊಬೈಲ್ ರಿಂಗ್ ಅನಿಸುತ್ತಿತ್ತು, ಮೈ ಮೊಬೈಲ್ ಇತ್ತು ವಾಸ್ ರಿಂಗಿಂಗ್, ಮೈ ಮೊಬೈಲ್ ವಾಸ್ ರಿಂಗಿಂಗ್. ಗಮನಿಸಿ, ಈ ಎಲ್ಲ ಕೆಲಸಗಳು ಮೇ ಬಿ ಒಂದೇ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಗಿವೆ, ಬಟ್ ಎಲ್ಲ ಕ್ರಿಯೆಗಳು ಹಿಂದೆ ನಡೀತಾ ಇದ್ದದ್ದು ನಡೆದು ಮುಗ್ದಿವೆ. ಅವುಗಳ ಬಗ್ಗೆ ಹೇಳುವಾಗ ನಾವಿಲ್ಲಿ ಹೀಗೆ ವಾಸ್ಗೆ ವರ್ಬಿಗೆ ING ಸೇರಿಸಿ ವಾಸ್ ಜೊತೆ ಯೂಸ್ ಮಾಡ್ತೇವೆ. ಈಗ ಈ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಕ್ವಶನ್ ಮಾಡೋದು ಹೇಗೆ? ಇವುಗಳ ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ಉಲ್ಟಾ ಪುಲ್ಟಾ ಮಾಡಿ. ಐ ವಾಸ್ ಎ ಲಿಟ್ಲ್ ಬಾಯ್ ಅಥವಾ ಹಿ ವಾಸ್ ಎ ಲಿಟ್ಲ್ ಬಾಯ್, ಇದನ್ನು ವಾಸ್ ಹಿ ಎ ಲಿಟ್ಲ್ ಬಾಯ್, ಶಿ ವಾಸ್ ದೇರ್ ವಾಸ್ ಶಿ ದೇರ್, ಇಟ್ ವಾಸ್ ಗುಡ್ ವಾಸ್ ಇಟ್ ಗುಡ್. ಓಕೆ, ಈ ರೀತಿಯಲ್ಲಿ ಮತ್ತೆ ಸೆಂಟೆನ್ಸ್ಗಳು ING ಸೇರಿರುವ ಕ್ರಿಯಾಪದಗಳಿದ್ದರೆ ಹಿ ವಾಸ್ ಗೋಯಿಂಗ್ ವಾಸ್ ಇ ಗೋಯಿಂಗ್, ಇಟ್ ವಾಸ್ ರೈನಿಂಗ್ ವಾಸ್ ಇಟ್ ರೈನಿಂಗ್, ಈ ರೀತಿಯಲ್ಲಿ ಕ್ವಶನ್ ಮಾಡುವಂಥದ್ದು. ಅದನ್ನು ಕೆಲವು ಸೆಂಟೆನ್ಸ್ಗಳಿಂದ ಪ್ರಾಕ್ಟೀಸ್ ಮಾಡೋಣ. ಓಕೆ, ಇಲ್ಲಿ ಮೊದಲ ಪ್ರಶ್ನೆ, ಅವಳು ನಿನ್ನ ಜೊತೆಯಲ್ಲಿದ್ದಾಳೆ ಅಂತಿದೆ. ಅವಳು ಇದ್ದಾಳೆ, ಶಿ ವಾಸ್ ಇದ್ರೆ ವಾಸ್ ಶಿ ಅಂತ ಆಯಿತು, ರೈಟ್? ವಾಸ್ ಶಿ ಇದ್ದಳು ವಿದ್ ಯು ಅಂದರೆ ನಿನ್ನ ಜೊತೆ, ವಾಸ್ ಶಿ ವಿದ್ ಯು, ಅವಳು ನಿನ್ನ ಜೊತೆಯಲ್ಲಿದ್ದಾಳೆ. ಈಗ ಊಟ ಚೆನ್ನಾಗಿತ್ತೆ, ಊಟ ಚೆನ್ನಾಗಿತ್ತು, ಮೀಲ್ ವಾಸ್ ಗುಡ್, ರೈಟ್? ವಾಸ್ ದ ಮೀಲ್ ಗುಡ್, ಊಟ ಚೆನ್ನಾಗಿತ್ತ? ವಾಸ್ ದ ಮೀಲ್ ಗುಡ್. ಮಾವಿನ ಹಣ್ಣು ಸಿಹಿಯಾಗಿತ್ತೆ, ಸಿಹಿಯಾಗಿತ್ತು ಮ್ಯಾಂಗೋ, ಸಿಹಿಯಾಗಿತ್ತು ಇದ್ದಿತ್ತು ಹೇಳೋದಕ್ಕೆ ವಾಸ್ ಸ್ವೀಟ್. ಅದು ಕ್ವಶನ್ ಆಗುವಾಗ ವಾಸ್ ದ ಮ್ಯಾಂಗೋ ಸ್ವೀಟ್. ನಿಮ್ಮ ಪೆನ್ ಮೇಜಿನ ಮೇಲಿತ್ತ, ನಿಮ್ಮ ಪೆನ್ ಇತ್ತು, ಯುವರ್ ಪೆನ್ ವಾಸ್ ದೇರ್, ಇದ್ದಿತ್ತ, ವಾಸ್ ಯುವರ್ ಪೆನ್ ಮೇಜಿನ ಮೇಲೆ, ಆನ್ ದ ಟೇಬಲ್, ವಾಸ್ ಯುವರ್ ಪೆನ್ ಆನ್ ದ ಟೇಬಲ್, ರೈಟ್? ಅವನು ಅಷ್ಟೊಂದು ಶ್ರೀಮಂತನಾಗಿದ್ದಾನೆ, ಅವನು ಶ್ರೀಮಂತನಾಗಿದ್ದ, ಹಿ ವಾಸ್ ರಿಚ್, ಆಗಿದ್ದನೆ ವಾಸ್ ಹಿ ರಿಚ್, ವಾಸ್ ಹಿ ಸೋ ರಿಚ್, ಅವನು ಅಷ್ಟೊಂದು ಶ್ರೀಮಂತನಾಗಿದ್ದಾನೆ. ಈಗ ಅನ್ನ ಹಳಸಿತ್ತೆ, ಹಳಸಿತ್ತು ರೈಸ್ ವಾಸ್ ಸ್ಟೇಲ್, ಹಳಸಿತ್ತ ವಾಸ್ ರೈಸ್ ಸ್ಟೇಲ್, ವಾಸ್ ದ ರೈಸ್ ಸ್ಟೇಲ್. ಅವಳು ಬಟ್ಟೆ ಒಗೆಯುತ್ತಿದ್ಲ, ಇದು ನಡೀತಾ ಇರುವ ಕ್ರಿಯೆಗಳ ಬಗ್ಗೆ ಹೇಳ್ತದೆ. ಒಗೀತಾ ಇದ್ಲು, ಅವಳು ಒಗೆಯುತ್ತಿದ್ದಳು, ಶಿ ವಾಸ್ ವಾಷಿಂಗ್, ಅದೇ ಒಗೀತಾ ಇದ್ಲ ವಾಸ್ ಶಿ ವಾಷಿಂಗ್.
ವಾಶಿ ವಾಷಿಂಗ್ ಅಂದರೂ ಸಾಕು, ವಾಶಿ ವಾಷಿಂಗ್ ದ ಕ್ಲೋತ್ಸ್. ಅವನು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಕೆಲಸ ಮಾಡ್ತಿದ್ದ, ಅವನು ಮಾಡ್ತಿದ್ದ, ಹಿ ವಾಸ್ ವರ್ಕಿಂಗ್, ಕೆಲಸ ಮಾಡ್ತಾ ಇದ್ದಾನೆ. ವಾಸ್ ಹಿ ವರ್ಕಿಂಗ್? ಓಕೆ, ವಾಸ್ ಹಿ ವರ್ಕಿಂಗ್ ಅಂಗಡಿಯಲ್ಲಿ, ಇನ್ ದ ಶಾಪ್? ಗಾಳಿ ಜೋರಾಗಿ ಬೀಸ್ತಾ ಇತ್ತ, ಗಾಳಿ ವಿಂಡ್ ಬೀಸ್ತಾ ಇತ್ತ, ಬ್ಲೋಯಿಂಗ್, ವಿಂಡ್ ವಾಸ್ ಬ್ಲೋಯಿಂಗ್, ಗಾಳಿ ಬೀಸ್ತಾ ಇತ್ತು. ವಾಸ್ ದ ವಿಂಡ್ ಬ್ಲೋಯಿಂಗ್? ಅಥವಾ ವಾಸ್ ಇಟ್ ಬ್ಲೋಯಿಂಗ್ ಅಂತ ಸಹ ಕೇಳ್ಬೋದು. ವಾಸ್ ಇಟ್ ಬ್ಲೋಯಿಂಗ್ ವೆರಿ ಫಾಸ್ಟ್? ಅವಳು ಅವನಿಗಾಗಿ ಕಾಯುತ್ತಿದ್ದಾಳೆ, ಅವಳು ಕಾಯ್ತಾ ಇದ್ಲು. ಶಿ ವಾಸ್ ವೇಟಿಂಗ್, ಕಾಯ್ತಾ ಇದ್ಲ. ವಾಸ್ ಶಿ ವೇಟಿಂಗ್? ಅವನಿಗಾಗಿ, ಫಾರ್ ಹಿಮ್.